ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಇಡೀ ಕರುನಾಡಿಗೆ ಅತೀವ ನೋವನ್ನು ತರಿಸಿದೆ. ಇನ್ನು ಅಪ್ಪು ಮಕ್ಕಳಾದ ವಂದಿತಾ ಹಾಗೂ ಧೃತಿಗೆ ಅಪ್ಪನ ನೆನಪು ದಿನನಿತ್ಯ ಕಾಡ್ತಾ ಇದೆ. ತಂದೆಯ ನಿಧನದ ನೋವನ್ನ ಮರೆಯೋಕಾಗದೆ ಮಕ್ಕಳು ಸಮಾಧಿ ಬಳಿ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾ, ಅಪ್ಪ ನಮ್ಮನ್ನ ಬಿಟ್ಟು ಇರಲು ಆಗ್ತಾ ಇಲ್ಲ ಅಪ್ಪ, ನೀವು ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಕಾಣಿಸ್ತೀರಾ, ಎಲ್ಲಿ ನೋಡಿದ್ರೂ ನಿಮ್ಮ ನೆನಪೇ ಕಾಡುತ್ತೆ, ನಿಮ್ಮ ಮುಖ ನೋಡದೆ ಮಾತು ಕೇಳಿ ಎಷ್ಟು ತಿಂಗಳಾಗಿ ಹೋಯ್ತು, ನೀವು ಇಲ್ಲ ಅನ್ನೋದನ್ನ ನಂಬೋಕೆ ಆಗ್ತಿಲ್ಲ ಅಪ್ಪ, ಪ್ಲೀಸ್ ಅಪ್ಪ ದಯವಿಟ್ಟು ವಾಪಸ್ ಬನ್ನಿ ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ. ಹೌದು, ಓದಿನಲ್ಲಿ ಸದಾ ಮುಂದೆ ಇದ್ದಂತಹ ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳು ತಂದೆಯ ಅಗಲಿಕೆಯಿಂದ ತುಂಬಾನೇ ನೊಂದಿದ್ದಾರೆ. ಹಾಗೆ ದಿನನಿತ್ಯ ಅವರು ಅಳುವುದನ್ನ ಗಮನಿಸಿದ ಶಿವರಾಜ್ ಕುಮಾರ್ ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಪದೇ ಪದೇ ಮಕ್ಕಳಿಗೆ ನೀವು ಸಮಾಧಿ ಬಳಿ ಬರಬೇಡಿ ಎನ್ನುವ ಮಾತನ್ನ ಹೇಳಿದ್ದಾರೆ. ನೀವು ಆಗಾಗ ಸಮಾಧಿ ಬಳಿ ಬರ್ತಿದ್ರೆ ಅಪ್ಪುವಿನ ನೆನಪು ಕಾಡುತ್ತೆ, ಈ ನೋವು ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಎನ್ನುತ್ತಾ ಬುದ್ಧಿವಾದ ಹೇಳಿದ್ದಾರೆ ಶಿವಣ್ಣ. ಶಿವಣ್ಣ ಹೇಳಿದ್ದು ಸರಿನಾ ತಪ್ಪ ಕಮೆಂಟ್ ಮೂಲಕ ತಿಳಿಸಿ.